ಇಂದು ನಾವೆಲ್ಲ ಮೂರು ವಿಚಾರಕ್ಕೆ ನಾವೆಲ್ಲ ಸೇರಿದ್ದೇವೆ ಒಂದು ಬಾಬು ಜಗಜೀವನ್ ರಾಮ್ ರವರ ಜನ್ಮದಿನ ನಾವು ಆಚರಣೆ ಮಾಡ್ತಾ ಇದ್ದೇವೆ ಎರಡನೇದು ನಮ್ಮ ಪಕ್ಷಕ್ಕೆ ದುಡಿದಂಥ ನಮ್ಮ ಕಾರ್ಯಾಧ್ಯಕ್ಷಗಳನ್ನ ಸ್ಮರಿಸುವಂಥದ್ದು ಮೂರನೇದು ನಮ್ಮ ನೂತನವಾಗಿ ಆಯ್ಕೆಯಾದಂಥ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರು ಮತ್ತು ಕಾರ್ಯಾಧ್ಯಕ್ಷಗೆ ಅಧಿಕಾರವನ್ನ ಹಸ್ತಾಂತ ಮಾಡುತ್ತದ್ದು ನಾಲ್ಕನೇದು ನಮ್ಮ ಪಕ್ಷಕ್ಕೆ ಕೆಲವು ಮುಖಂಡಗಳನ್ನ ಸೇರ್ಪಡೆ ಮಾಡಿಕೊಳ್ಳುತ್ತದ್ದು ಇಷ್ಟು ಕೆಲಸಕ್ಕೆ ನಾವೆಲ್ಲ ಇಲ್ಲಿ ತೊಡೆದಿದ್ದೇವೆ ಈಗ ನಾನು ವಿನಯ್ ಕುಮಾರ್ ಸೊರ್ಕೆ ಮತ್ತು ಅನೇಕರು ಇನ್ನು ಬಹಳ ಜನ ಹಿಂದೆ ಇದ್ದಾರೆ ನಮ್ಮ ಕೆ ಜೇಗೌಡ ಆದಿಯಾಗಿ ಬಾಲರಾಜ್ ಆದಿಯಾಗಿ ಬಹಳ ಜನ ಇಲ್ಲಿ ಸ್ಟೂಡೆಂಟ್ ಲೀಡರ್ಸ್ ಎಲ್ಲ ನಮ್ಮ ಮಂಜುನಾಥ್ ಎಲ್ಲ ಇದ್ದಾರೆ ನಾವೆಲ್ಲ ವಿದ್ಯಾರ್ಥಿ ಘಟಕದಿಂದ ಬಂದಂಥವರು ಸ್ಟೂಡೆಂಟು ಯೂತ್ ಕಾಂಗ್ರೆಸ್ ಆಗಿದ್ದು ಆಗ ನಾವು ಒಂದು ಯೂತ್ ಕಾಂಗ್ರೆಸ್ ಸ್ವಲ್ಪ ಇಲ್ಲೋ ನಿಮಿಷ ನಾವು ಯೂತ್ ಕಾಂಗ್ರೆಸ್ನ ಪದಾಧಿಕಾರಿಗಳಿಗೆ ಒಂದು ದಿನ ನಾವೆಲ್ಲ ದೆಹಲಿಗೆ ಹೋಗಿದ್ದು ಬಹುಶಃ ರಮೇಶ್ ಚಿನ್ನಿತ್ತಲ ಅವರವರು ಅಧ್ಯಕ್ಷರಾಗಿದ್ದರು ರಾಜೀವ್ ಗಾಂಧಿಯವರು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದರು ಆಗ ಒಂದು ದೊಡ್ಡ ಸಮಾವೇಶ ದೊಡ್ಡ ಸಮಾವೇಶ ಟಾಲ್ಕಟ್ಟೋರ ಸ್ಟೇಡಿಯಂನಲ್ಲಿ ಒಂದು ಸಮಾವೇಶ ಬೆಳಗ್ಗೆ ಅವತ್ತು ರಾತ್ರಿ ಸಾಮಾನ್ಯವಾಗಿ ದೆಹಲಿಗೆ ಯಾವ್ದಾದ್ರು ಒಂದು ಸಮಾವೇಶಕ್ಕೆ ಹೋದಾಗ ಪ್ರಧಾನಮಂತ್ರಿಗಳು ಎಲ್ಲ ರಾಜ್ಯದವನ್ನೂ ಒಂದು ಐದೈದು ನಿಮಿಷ ಭೇಟಿ ಮಾಡಿ ಏನಾದ್ರು ಹಾಲ್ ಇದ್ರೆ ಸ್ವೀಕಾರ ಮಾಡಿ ಒಂದು ಫೋಟೋನ ಇಡಿಸುವಂತ ಒಂದು ಪದ್ಧತಿ ಆ ಪದ್ಧತಿನ ಮೊದಲಿಂದ ಕೂಡ ಎ ಐ ಸಿ ಸಿ ಅಧ್ಯಕ್ಷರು ನಡ್ಕೊಂಡು ಬಂದಿದ್ರು ಎ ಐ ಸಿ ಸಿ ಅಧ್ಯಕ್ಷೇ ಎನ್ ಎಸ್ ಏನ ಕೋ ಕೋಶ ಅಧ್ಯಕ್ಷರಾಗಿ ಕೆಲಸ ಇರ್ತಿದ್ರು ಯೂತ್ ಕಾಂಗ್ರೆಸ್ಗೆ ಇರ್ತಿದ್ರು ಸೇವಾದಳಗ್ ಇದ್ದಿದ್ದರು ಅದಾದ ಮೇಲೆ ಬೇರೆಯವ್ರನ್ನೆಲ್ಲ ಆಯ್ಕೆ ಮಾಡ್ತಿದ್ರು ಸೊ ಎಲ್ಲರ ಅಲ್ಲೂ ಕೂಡ ಇದ್ದರು ನಾವು ಆ ಸಮಾವೇಶ ನಡೆದಂಥ ಸಂದರ್ಭದಲ್ಲಿ ಮಧ್ಯರಾತ್ರಿ ಹನ್ನೊಂದು ಗಂಟೆ ಆದರೂ ಕೂಡ ಸಮಾವೇಶ ಮುಗಿಲಿಲ್ಲ ಸೊ ಆಗ ಏನು ಮಾಡಿದ್ರು ರಾತ್ರಿ ಅನೌನ್ಸ್ಮೆಂಟ್ ಮಾಡಿದ್ರು ಪ್ರಧಾನಮಂತ್ರಿಗಳನ್ನ ಎ ಸಿ ಸಿ ಅಧ್ಯಕ್ಷರನ್ನ ಭೇಟಿ ಮಾಡೋಕ್ಕೆ ನೀವೆಲ್ಲ ಬಂದಿದ್ದೀರಿ ಇವತ್ತು ಈ ಕಾರ್ಯಕ್ರಮ ಇಲ್ಲ ನಾಳೆ ಬೆಳಗ್ಗೆ ಜನತಾ ದರ್ಶನ ಇದೆ ಜನತಾ ದರ್ಶನ ಇದೆ ಜನತಾ ದರ್ಶನದಲ್ಲಿ ನೀವೆಲ್ಲ ಬೆಳಗ್ಗೆ ಭೇಟಿ ಮಾಡೋಕ್ಕೆ ಅವಕಾಶ ಇದೆ ಮೊದಲು ಅರುಣಾಚಲ್ ಪ್ರದೇಶು ಆಂಧ್ರ ಆ ರೀತಿ ಎ ಬಿ ಸಿ ಡಿ ಅಂತ ಎಲ್ಲ ಹಾಕಿ ಕೊನೆಗೆ ಕೇರಳ ಕರ್ನಾಟಕ ಆ ರೀತಿ ಎಲ್ಲ ರಾಜ್ಯಕ್ಕೂ ಅಂತೇಳಿ ಅನೌನ್ಸ್ಮೆಂಟ್ ಮಾಡಿದ್ರು ಸೊ ನಾವೆಲ್ಲ ಹೋಗಿ ಬೆಳಗ್ಗೆ ಕ್ಯೂಲ್ ನಿಂತಿದ್ದೋ ಕ್ಯೂಲ್ ನಿಂತಿದ್ದೋ ಕ್ಯೂ ನಿಂತ ಸಂದರ್ಭದಲ್ಲಿ ಒಂದು ನಿಮಿಷ ಸ್ವಲ್ಪ ಕ್ಯೂ ನಿಂತಿದ್ದವು ಕ್ಯೂ ನಿಂತ ಸಂದರ್ಭದಲ್ಲಿ ನಮ್ಗೆ ನಮ್ಮ ಮುಂಚಿತ ಕೇರಳ ಇತ್ತು ಆಮೇಲೆ ಕೇರಳ ಹೋಗಿ ಒಳಗಡೆ ಹೋದ್ರು ಹೋಗ್ತಿದ್ದಂಗೆ ನಾವೆಲ್ಲ ಅಲ್ಲಿ ಫಸ್ಟೊತ್ತಿಗೆ ಸ್ವಲ್ಪ ಸೆಕ್ಯೂರಿಟಿ ಜಾಸ್ತಿ ಟೈಟ್ ಆಗಿತ್ತು ಟೈಟ್ಗೆ ಸೆಕ್ಯೂರಿಟಿ ಟೈಟ್ ಆದಂಥ ಸಂದರ್ಭದಲ್ಲಿ ಆವತ್ತು ನಾವೆಲ್ಲ ಕ್ಯೂ ನಿಂತ್ಕೊಂಡಾದ ಅಲ್ಲಿ ಕೇರಳ ಅವ್ರದ್ದು ಮುಗಿತಿದ್ದಂಗೆ ನಾವು ಎಂಟ್ರಾಗಬೇಕಾಗಿತ್ತು ಎಂಟ್ರಾಗ್ತಿದ್ದಂಗೆ ಇದ್ದಕ್ಕಿದ್ದಂಗೆ ಆ ಎಸ್ ಪಿ ಜಿಯವರು ಬಂದು ರಾಜೀವ್ ಗಾಂಧಿಯವರ ಹತ್ರ ಬಂದು ಕಿವಿಲ್ ಏನೋ ಹೇಳಿದ್ರು ಹೇಳಿದ ತಕ್ಷಣ ರಾಜೀವ್ ಗಾಂಧಿಯವರು ನಮ್ಮನ್ನು ಬಿಟ್ಟು ಅವನ್ನೆಲ್ಲ ಕುಂಡಿಸಿ ನಾನು ಒಂದು ನಿಮಿಷ ಅಂತ ಹೇಳಿ ಕೊನೆಗೆ ಅವರು ಬಾಕ್ಲಿಗೆ ಓಡೋದ್ರು ಸೆವೆನ್ ರೇಸ್ಕೋಸ್ ರೋಡು ಬಾಕ್ಲಿಗೆ ಓಡೋದ್ರು ಓಡೋಕೆ ಒಬ್ಬ ಹಿರಿಯ ಒಬ್ಬ ಒಬ್ಬ ನಾಯಕರನ್ನ ಕರ್ಕೊಂಡು ಮನೆ ಒಳಗಡೆ ಹೋದ್ರು ಏನಾಯಿತು ಅಂತ ನಮಗೆ ಗೊತ್ತಿಲ್ಲ ಕರ್ಕೊಂಡು ಹೋದ್ರು ಒಂದು ಹದಿನೈದು ಇಪ್ಪತ್ತು ನಿಮಿಷ ಮಾತಾಡ್ಬಿಟ್ಟು ಅವರ ಹಿರಿಯರೊಬ್ರನ್ನ ಕಳಿಸ್ಬಿಟ್ಟು ಬಂದರು ಬಂದಾದಮೇಲೆ ನಾವೆಲ್ಲ ಕೇಳಿದೆವು ಯಾಕೆ ಹೋದ್ರಿ ಏನು ಸಮಾಚಾರ ಅಂತೇಳಿ ನಾವೆಲ್ಲ ಕೇಳಿದೆವು ಕೇಳಿದಾಗ ಅವ್ರು ಹೇಳಿದ್ರು ಅವರು ಬಾಬು ಜಗಜೀವನ್ ರಾಮ್ರವರು ಅವ್ರಿಗೂ ನಮ್ಮ ತಾಯಿಗೂ ಬೇಕಾದಷ್ಟು ಭಿನ್ನಾಭಿಪ್ರಾಯ ಈ ಒಂದು ಎಮರ್ಜೆನ್ಸಿ ಬಂದಂಥ ಸಂದರ್ಭದಲ್ಲಿ ಅವರು ಬಿಟ್ಟು ಹೋದರು ಈ ದೇಶಕ್ಕೆ ಮಾಜಿ ಪ್ರಧಾನಮಂತ್ರಿ ಆಗಿದ್ದರು ಅವರು ಹಸಿರಿನ ಹರಿಕಾರರವರು ಅವರು ಈ ದೇಶಕ್ಕೆ ಒಂದು ದೊಡ್ಡ ಕ್ರಾಂತಿ ತಂದವರು ಅವರು ಜಗಜೀವನ್ ಕ್ರಾಮ್ ಕಾಂಗ್ರೆಸ್ ಅಂತ ಬಿಟ್ಟು ಹೋಗಿದ್ದಾರೆ ಮಧ್ಯೆ ನನ್ನ ಅಪಾಯಿಂಟ್ಮೆಂಟ್ ಕೇಳಿದ್ರಂತೆ ನನ್ನ ಪಿ ಎಗಳು ಸರಿಯಾಗಿ ನನಗೆ ವಿಚಾರ ತಿಳಿಸ್ಲಿಲ್ಲ ಅದಕ್ಕೆ ಇವತ್ತು ಅವರು ಪಬ್ಲಿಕಲ್ಲಿ ಬಂದು ಜನತಾ ದರ್ಶನ ಐತಲ್ಲ ಆ ಜನತಾ ಜನತಾದರ್ಶಿನಲ್ಲಿ ನಿಮಗೂ ಟೈಮ್ ಕೊಟ್ಟಿದ್ದೆ ಸೊ ಅವ್ರಿಗೂ ಟೈಮ್ ಕೊಟ್ಟಿದ್ದೆ ಅದಕ್ಕೆ ಹುಡುಕೊಂಡು ನನ್ನ ಭೇಟಿ ಮಾಡಲೇಬೇಕು ಅಂತೇಳಿ ಬಂದರು ಏನು ಮಾತಾಡೋದಂತ ಅವ್ರು ಏನಿಲ್ಲ ನನಗೇನು ಅಧಿಕಾರ ಬೇಡ ಏನಂತಕ್ಕೂ ಬರೋಕ್ಕಿಲ್ಲ ನಾನು ಎಷ್ಟು ದಿನ ನಾನು ಬದುಕಿರ್ತೀನೋ ಹಿಂದೋ ಗೊತ್ತಿಲ್ಲ ನಾನು ಸಾಯಕ್ಕಿಂತ ಮುಂಚಿದ್ದಾಗೆ ನಾನು ಕಾಂಗ್ರೆಸ್ಸಿಗೆ ನಾನು ಸಾಯಬೇಕು ಅದಕ್ಕೋಸ್ಕರ ನಾನು ಬಂದಿದ್ದೇನೆ ಅಂತೇಳಿ ಬಾಬು ಜಗಜೀವನ್ ರಾವ್ ಹೇಳಿದಂಥ ಒಂದು ಮಾತು ಇವತ್ತು ಈ ದೇಶಕ್ಕೆ ಒಂದು ದೊಡ್ಡ ಕೊಡುಗೆ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಬೆಳೆದು ಇವತ್ತು ಅವರ ಮಗಳನ್ನು ನಾವು ಡೆಪ್ಯ್ಟಿ ಸ್ಪೀಕರ್ ಆಗಿ ಸ್ಪೀಕರಾಗಿ ಐ ಆರ್ ಎಸ್ ಐ ಆರ್ ಎಸ್ ಆಫೀಸರು ಅವರ ವೀರಾ ಕುಮಾರ್ ಅವ್ರನ್ನ ನಮ್ಮ ಬದಲನೇ ಹೆಣ್ಮಗಳು ಆಗಿ ಸೋನಿಯಾ ಗಾಂಧಿ ಅವರು ನೇಮಕ ಮಾಡಿದರು ಈಗ ಅವರ ಮಗನಿಗೂ ಕೂಡ ನಾವು ಬಿಹಾರಲ್ಲಿ ಕಾಂಗ್ರೆಸ್ ಪಕ್ಷ ಟಿಕೆಟ್ ಕೊಟ್ಟಿದ್ದೆ ಎಲ್ಲ ಮೊನ್ನೆ ತಾನೇ ಬಂದು ನನ್ನನ್ನು ಭೇಟಿ ಮಾಡಿ ಹೋದ್ರು ಸೊ ಹಂಗೆ ಇದೊಂದು ಕುಟುಂಬ ಒಂದು ದೊಡ್ಡ ಕುಟುಂಬ ಅವರು ನಮ್ಮ ಪಕ್ಷಕ್ಕೆ ಮಾಡಿದಂಥ ತ್ಯಾಗ ವಿದ್ಯಾರ್ಥಿ ನಾಯಕರಿಂದ ಸೇವಾದಳ ಮೊದಲನೇ ಉಪ ಪ್ರಧಾನಿ ಮೂವತ್ತೊಂದು ವರ್ಷಗಳ ಕಾಲ ವಿವಿಧ ಹುದ್ದೆಯಲ್ಲಿ ಬೇಕಾದಷ್ಟು ಎಲ್ಲ ಮಂತ್ರಿಗಳಲ್ಲೂ ಕೂಡ ಇವತ್ತು ಕೆಲಸವನ್ನು ಮಾಡಿ ಪ್ರಾರಂಭದಿಂದ ಜವಹರ್ಲಾಲ್ ನೆಹರು ಕಾಲದಿಂದ ಇಂದಿರಾ ಗಾಂಧಿಯವರ ಕಾಲದಲ್ಲೂ ಕೂಡ ಅವರು ಕೆಲಸವನ್ನು ಮಾಡಿಕೊಂಡು ಎಮರ್ಜೆನ್ಸಿ ಬಂದಾಗ ನಮ್ಮ ಪಕ್ಷದಿಂದ ದೂರಿಗೋಗಿ ಮತ್ತೆ ಅವರು ಕಾಂಗ್ರೆಸ್ಸಿಗರಾಗಿ ಅವರ ಪ್ರಾಣವನ್ನು ಬಿಟ್ಟು ಇವತ್ತು ಇಡೀ ಅವರ ಕುಟುಂಬ ನಮ್ಮ ಜೊತೆಯಲ್ಲಿದೆ ಹಂಗೆ ಬಾಬು ರಾವ್ ನಮ್ಮ ಹಳ್ಳಿಲಿ ಹೇಳ್ತಾರಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅಂಥೇಳಿ ಹಂಗೆ ಬಾಬು ಜಗಜೀವನ್ ರಾವ್ ಅವರ ನಿರ್ವಹಿಸಿದಂಥ ಜವಾಬ್ದಾರಿ ಇನ್ನೊಂದಿಲ್ಲ ಪಕ್ಷದ ಒಂದು ಅಧ್ಯಕ್ಷ ಸ್ಥಾನದವರೆಗೂ ಕೂಡ ಅವರು ಕೆಲಸವನ್ನು ಮಾಡಿದಂಥದ್ದು ಇತಿಹಾಸ ಇದೆ ಈ ದೇಶದ ಅಭಿವೃದ್ಧಿಗೆ ಆದಂಥ ಒಂದು ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ಇವತ್ತು ನಾವು ಅವರಿಗೆ ಆ ಹಸಿರು ಕ್ರಾಂತಿಯ ನಾಯಕರಿಗೆ ಇವತ್ತು ಅವರ ಜನ್ಮದಿನ ನಾವೆಲ್ಲ ಸೇರಿ ಶುಭ ಕೋರುವಂಥ ಒಂದು ಸಂದರ್ಭ ಇವತ್ತು ನಾವೆಲ್ಲ ಆಚರಣೆ ಮಾಡ್ತಾ ಇದ್ದೇವೆ